ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಒಂದು ಸುಂದರವಾದಂಥ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ. ಸೊ ಈ ಒಂದು ಪ್ರೇಕ್ಷಣೀಯ ಸ್ಥಳ ಯಾವುದಪ್ಪ ಅಂತಂದರೆ ಹನುಮಂತನಗರದ ಆತ್ಮಲಿಂಗೇಶ್ವರ ದೇವಸ್ಥಾನ. ಬನ್ನಿ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಹನುಮಂತನಗರದ ಆತ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಪಯಣ ಶುರುವಾಗಿತ್ತು ಮದ್ದೂರಿನಿಂದ. ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರಕ್ಕೆ ಮಂಡ್ಯ ನಗರದಿಂದ ನಗರ ಸಾರಿಗೆ ವ್ಯವಸ್ಥೆ ಕೂಡ ಇದೆ. ಇನ್ನು ಸ್ವಂತ ವಾಹನದಲ್ಲಿ ಬರುವಂಥ ಪ್ರವಾಸಿಗರು ಬೆಂಗಳೂರು ಮದ್ದೂರು ಭಾರತೀ ನಗರ ಮಾರ್ಗವಾಗಿ ಹನುಮಂತನಗರವನ್ನು ತಲುಪಬಹುದು. ಸುಮಾರು 40 ಎಕರೆ ವಿಸ್ತೀರ್ಣವುಳ್ಳ ಈ ಒಂದು ದೇವಾಲಯದ ಆವರಣದಲ್ಲಿ ಶ್ರೀ ಆತ್ಮಲಿಂಗೇಶ್ವರ ನಿಸರ್ಗಧಾಮ, ಪ್ರಕೃತಿ ಆರೋಗ್ಯಧಾಮ, ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ. ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರವು ಸಣ್ಣದಾದ ಗುಡ್ಡದ ಮೇಲೆ ಕಟ್ಟಲಾಗಿದ್ದು 1993ರಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಆವರಣದಲ್ಲಿ 2 ಕುಳಗಳಿದ್ದು ಒಂದು ಕುಳದಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮೊದಲೇ ತಿಳಿಸಿದಂತೆ ಈ ಒಂದು ದೇವಾಲಯವನ್ನು ಸಣ್ಣದಾದ ಗುಡ್ಡದ ಮೇಲೆ ನಿರ್ಮಾಣ ಮಾಡಲಾಗಿರುವುದರಿಂದ ಸಣ್ಣದಾದ ಮೆಟ್ಟಿಲುಗಳು ಸಹ ಇವೆ. ಈ ಒಂದು ಮೆಟ್ಟಿಲುಗಳನ್ನು ಯಾವುದೇ ರೀತಿಯ ಆಯಾಸವಿಲ್ಲದೆ ಆರಾಮವಾಗಿ ಹತ್ತಬಹುದು. ದೇವಾಲಯದ ಮೆಟ್ಟಿಲುಗಳನ್ನು ಹತ್ತಬೇಕಾದರೆ ನಮ್ಮ ಎಡಭಾಗಕ್ಕೆ ಶ್ರೀ ಆಂಜನೇಯ ಸ್ವಾಮಿಯವರು ಹಾಗೂ ಬಲಭಾಗಕ್ಕೆ ನಂದಿಯ ವಿಗ್ರಹ ನಮ್ಮ ಕಣ್ಮನ ಸೆಳೆಯುತ್ತದೆ. ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರದ ಬಗ್ಗೆ ಭಕ್ತಾದಿಯೊಬ್ಬರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಟ್ಟಿದ್ದಾರೆ, ಬನ್ನಿ ಕೇಳೋಣ. ಈ ಆತ್ಮಲಿಂಗೇಶ್ವರದ ದೇವಸ್ಥಾನ ತುಂಬ ಪ್ರಸಿದ್ಧವಾದದ್ದು, ತುಂಬ ಜನಗಳಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಈ ದೇವಸ್ಥಾನದಿಂದ ಬಂದು ತುಂಬ ಜನ ಬರ್ತಾರೆ, ಹೋಗ್ತಾರೆ, ಅವ್ರ ಕಷ್ಟಗಳ ಕಾರ್ಯಗಳೆಲ್ಲ ನಿವಾರಣೆ ಆಗ್ತಾ ಇದೆ. ಆಂಜನೇಯ ದೇವಸ್ಥಾನದಲ್ಲೂ ಅಷ್ಟೇ, ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಜನಗಳು ತುಂಬ ಬರ್ತಾ ಹೋಗ್ತಾ ಕಷ್ಟ ಕಾರ್ಯಗಳನ್ನು ಅವರೆಲ್ಲ ಇದು ಮಾಡಿಕೊಂಡು ಹೋಗ್ತಾರೆ, ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಒಳ್ಳೇದಾಗುತ್ತೆ ಸರ್. ಬಾಲಯೋಗೇಂದ್ರಾಯ ಪರಬ್ರಹ್ಮನಾಯ
ನಾವು ಆತ್ಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಇಲ್ಲಾಂದರೂ ಕಳೆದ ಒಂದು 10 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಅದು ನಾವೇನು ಹರಕೆ ಕೋರಿಕೆಗಳು, ಮನಸ್ಸುದ್ದಿ, ಸಮೃದ್ಧಿ ಎಲ್ಲ ನಾವು ನೆರವೇರಿಸಿದ್ದೇನೆ ಸ್ವಾಮಿ. ಅದರಿಂದ ನಮ್ಮ ಮನಸಾರ್ಥಿಗೋಸ್ಕರ ನಾವು ತಿಂಗಳಿಗೆ ಒಂದು ಸಲ ಬಂದು ಸನ್ನಿಧಿಯಲ್ಲಿ ಪೂಜೆ ಮಾಡಿ ದರ್ಶನ ಮಾಡಿ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಭಕ್ತಾದಿಗಳು, ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆ ಭಕ್ತಾದಿಗಳು ಬರ್ತಿದ್ದಾರೆ. ಎಲ್ಲರಿಗೂ ಸಹ ಸರ್ವೋನ್ನತವಾಗಿ ಉತ್ತಮ ರೀತಿಯಲ್ಲಿ ಪರಮ ಮತ್ತೊಬ್ಬ ಭಕ್ತಾದಿಗಳ ಅಭಿಪ್ರಾಯ ಕೇಳಿದ ನಂತರ ನಮ್ಮ ಪಯಣ ಹೊರಟಿದ್ದು ಶ್ರೀ ಆತ್ಮಲಿಂಗೇಶ್ವರ ನಿಸರ್ಗಧಾಮದ ಕಡೆ. ಶ್ರೀ ಆತ್ಮಲಿಂಗೇಶ್ವರ ನಿಸರ್ಗಧಾಮದ ಪ್ರವೇಶ ದರ ಕೇವಲ 5 ರೂಪಾಯಿಗಳು. ಈ ಒಂದು ನಿಸರ್ಗಧಾಮದಲ್ಲಿ ಹಲವಾರು ರೀತಿಯ ಕಲಾಕೃತಿಗಳನ್ನು ಕಾಣಬಹುದು. ಮೇಕೆಗಳು, ಹಸುಗಳು, ಜಿಂಕೆ ಹಾಗೂ ನವಿಲು, ಈ ರೀತಿಯ ನಾನಾ ರೀತಿಯ ಕಲಾಕೃತಿಗಳು ನಮ್ಮ ಕಣ್ಮನ ಸೆಳೆಯುತ್ತವೆ. ಈ ಒಂದು ನಿಸರ್ಗಧಾಮದ ವಿಶೇಷತೆ ಬಗ್ಗೆ ಇಲ್ಲಿನ ಮೇಲ್ವಿಚಾರಕರ ಬಳಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ, ಬನ್ನಿ. ಆತ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಅನ್ನದಾಸೋಹದಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ಬಂದು ವಿಶ್ರಾಂತಿ ಪಡೆಯೋಗೋಸ್ಕರ ಮಾಡಿರುವಂಥದ್ದಿದ್ದು ಮಾದೇವೇಗೌಡರು ಇದು ಮಾಡಿರೋದು ಎಲ್ಲ ಸಾರ್ವಜನಿಕರಿಗೂ ಸಹ ಅನುಕೂಲ ಆಗಿದೆ. ಮತ್ತು ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ, ಮಕ್ಕಳಿಗೆ ವಿಶ್ರಾಂತಿ ಪಡೆಯಬೋದು. ಮತ್ತು ಜಾರುಬಂಡಿ ಇದೆ, ಉಯ್ಯಾಲೆ ಇದೆ. ಆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಪ್ರತಿಯೊಂದು ಫ್ಯಾಮಿಲಿನೂ ಅನ್ನದಾಸೋಹದಲ್ಲಿ ಊಟ ಮುಗಿಸ್ಕೊಂಡು ಇಲ್ಲಿಗೆ ಇಲ್ಲಿ ನಿಸರ್ಗಧಾಮದಲ್ಲಿ ಬಂದು ವಿಶ್ರಾಂತಿ ಪಡ್ಕೊಂಡು ಹೋಗ್ಬೋದು. ಈ ಒಂದು ಪ್ರದೇಶವು ಹಸಿರು ಗಿಡ ಮರಗಳಿಂದ ಕೂಡಿದ್ದು ಹಕ್ಕಿಗಳ ಕಲರವದ ಜೊತೆ ನೀರಿನ ನಿನಾದವನ್ನು ಕೂಡ ನೀವಿಲ್ಲಿ ಕೇಳಬಹುದು. ಒಂದು ನಿಸರ್ಗಧಾಮದ ಮತ್ತೊಂದು ಪ್ರಮುಖ ಆಕರ್ಷಣೆ ಏನೆಂದರೆ ಕೊಳದಲ್ಲಿ ಇರುವಂತಹ ಶ್ರೀ ಆಂಜನೇಯ ಸ್ವಾಮಿಯವರು. ಈ ಒಂದು ಕೊಳದಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಿಸರ್ಗಧಾಮದಲ್ಲಿ ಸ್ವಲ್ಪ ಹೊತ್ತು ವಿರಮಿಸಿ ನಮ್ಮ ಪಯಣ ಮತ್ತೆ ಹೊರಟಿದ್ದು ನಮ್ಮ ಮನೆಗಳ ಕಡೆಗೆ.